ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ಈಸಿ ಸ್ನ್ಯಾಕ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮನೇಲಿ ಯಾವಾಗಲೂ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಸಂಧ್ಯಾ ಫಾರ್ ಎನ್ಕರೇಜಿಂಗ್ ಮೀ ಟು ಡೂ ದಿಸ್ ವಿಡಿಯೋ. ಅದರ ಹೆಸರು ಬ್ರೆಡ್ ಬೈಟ್ಸ್ ಅಂತ. ಬನ್ನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಬ್ರೆಡ್, ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ, ಚಾಟ್ ಮಸಾಲ, ಉಪ್ಪು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಕೆಚಪ್. ಮೊದಲಿಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಟೊಮ್ಯಾಟೊ, ಇದು ಬೇಯಿಸಿರೋ ಆಲೂಗಡ್ಡೆ, ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ರಸ, ಇದಿಷ್ಟು ಹಾಕಿ ಮಿಕ್ಸ್ ಮಾಡೋಣ. ಇದೆಲ್ಲ ಈಗ ಮಿಕ್ಸ್ ಆಗಿದೆ. ಈಗ ಇದನ್ನು ಬ್ರೆಡ್ ಪೀಸಸ್ ಮೇಲೆ ಹಾಕಬೇಕು. ನಾನು ಈ ಬ್ರೆಡ್ಡನ್ನು ಆಗಲೇ ಬಟರ್ ಹಾಕಿ ರೋಸ್ಟ್ ಮಾಡಿದ್ದೀನಿ, ರೋಸ್ಟ್ ಮಾಡಿ ಕಟ್ ಮಾಡಿದ್ದೀನಿ. ಆ ಪೀಸಸ್ನ ಫಸ್ಟು ಸರ್ವಿಂಗ್ ಪ್ಲೇಟಲ್ಲಿ ಜೋಡಿಸ್ಕೊಂಡು ಈಗ ಈ ಮಿಕ್ಸ್ಚರ್ನ ಅದರ ಮೇಲೆ ಹಾಕೋಣ. ಈಗ ಇದರ ಮೇಲೆ ಒಂದು ಸ್ವಲ್ಪ ಕೆಚಪ್ ಹಾಕೋಣ. ಇದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕೆಚಪ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಇದೀಗ ರೆಡಿಯಾಗಿದೆ ರೆಡ್ ಬೈಟ್ಸ್. ನೀವೇ ನೋಡಿದಾಗೆ ಇದು ಮಾಡೋದಕ್ಕೆ ತುಂಬ ಸಿಂಪಲ್ ಆಗಿದೆ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ.